ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಯುಗ ಯುಗಗಳಿಂದ ರಾಜ್ಯದ ಸಮಸ್ತ ಜನರಿಗೆ ನಮಸ್ಕಾರ. ನಾನು ಶಿವರಾಜ್ ರಾ ಬಿರಾದರ್, ಸಂಪಾದಕರು ಕೆಂಬಾವುಟ ವಾರಪತ್ರಿಕೆ. ಕೆಂಬಾವುಟ ವಾರಪತ್ರಿಕೆಯು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿಯ ಮುಖಪತ್ರವಾಗಿದೆ. ಇಂದು ನಿಮ್ಮೆಲ್ಲರ ಮುಂದೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, CPIನ ರಾಜ್ಯ ಮಂಡಳಿಯ ನೇತೃತ್ವದಲ್ಲಿ ಸೂರಿಗಾಗಿ ಸಮರ ಚಳವಳಿ ಆರಂಭವಾಗ್ತಾ ಇದೆ. February 2 ಬಳ್ಳಾರಿಯಿಂದ ಆರಂಭವಾಗಿ March 31 ಎರಡು ತಿಂಗಳುಗಳ ಕಾಲ ಈ ರಾಜ್ಯದಲ್ಲಿ ನೆಲೆಯಿಲ್ಲದ ಜನತೆಗಾಗಿ, ಅಂದರೆ ಈಗಾಗಲೇ ಸರ್ಕಾರದ ಸಮೀಕ್ಷೆ ಪ್ರಕಾರ 33 ಲಕ್ಷ ಜನರಿಗೆ ಕುಟುಂಬಗಳಿಗೆ ಮನೆ ಇಲ್ಲ, ವಾಸಿಸಕ್ಕೆ ಮನೆ ಇಲ್ಲ, ನೆಲೆ ಇಲ್ಲ. ಅಂಥ ಜನರಿಗೆ ಸೂರನ್ನು ಒದಗಿಸಬೇಕು, ಮನೆ ಅವರಿಗೆ ನಿವೇಶನಗಳನ್ನು ಒದಗಿಸಬೇಕು. ನಿವೇಶನ ಒದಗಿಸೋದಲ್ಲದೆ ಅವರಿಗೆ ಮನೆ ಕಟ್ಕೊಳ್ಳೋಕ್ಕೆ ಕನಿಷ್ಠ ಅಂದರೂ 5 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಒದಗಿಸಬೇಕಂತೇಳಿ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ಮಂಡಳಿ ಸೂರಿಗಾಗಿ ಸಮರವನ್ನು ಚಳವಳಿಯನ್ನು ಹಮ್ಮಿಕೊಂಡಿದೆ. ಅದಕ್ಕಾಗಿ ಪಾದಯಾತ್ರೆಯನ್ನು ನಡೆಸ್ತಾ ಇದೆ. ಈ ಪಾದಯಾತ್ರೆ February 2 ಬಳ್ಳಾರಿಯಲ್ಲಿ ಆರಂಭವಾಗಿ ಬಳ್ಳಾರಿ ಜಿಲ್ಲೆಯ ಮುಖಾಂತರ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ನಗರಕ್ಕೆ ಒಟ್ಟು 927 ಕಿಲೋಮೀಟರ್ ಪಾದಯಾತ್ರೆ ಚಳವಳಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಒಟ್ಟು 500 ಗ್ರಾಮಗಳನ್ನು ಸಂಚರಿಸಲಿದೆ ಈ ಪಾದಯಾತ್ರೆ. ಈ 500 ಗ್ರಾಮಗಳಲ್ಲಿ ವಸತಿ ರಹಿತರ ಮತ್ತು ನಿವೇಶನ ರಹಿತರ ಜನರನ್ನು ಸಂಘಟಿಸಿ ಅವರ ಹಕ್ಕುಗಳಿಗಾಗಿ ಹೋರಾಟ ರೂಪಿಸುವ ಸಲುವಾಗಿ ಮುಂಬರುವ ದಿನಗಳಲ್ಲಿ ಹೋರಾಟ ರೂಪಿಸುವ ಸಲುವಾಗಿ ಆ ಜನರನ್ನು ಸಂಘಟಿಸುವ ಕೆಲಸವನ್ನು ಈ ಪಾದಯಾತ್ರೆ ಚಳವಳಿ ಮಾಡಲಿದೆ. ಇದರಲ್ಲಿ ವಿದ್ಯಾರ್ಥಿ, ಯುವಜನರು, ಕಲಾವಿದರು, ಮಹಿಳೆಯರು ಎಲ್ಲರೂ ಭಾಗವಹಿಸಲಿದ್ದಾರೆ ಮತ್ತು ಈ ನಿವೇಶನ ರೈತರ ಹೋರಾಟ ಸಮಿತಿಯ ನಾಯಕರೊಂದಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಮತ್ತು ಯುವಜನ ಫೆಡರೇಷನ್ನ, ವಿದ್ಯಾರ್ಥಿ ಫೆಡರೇಷನ್ನ, ಮಹಿಳಾ ಫೆಡರೇಷನ್ನ ಮತ್ತು ಸಾಂಸ್ಕೃತಿಕ ಸಂಘಟನೆಯ ನಾಯಕರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಇವರೊಂದಿಗೆ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಆಯಾ ಗ್ರಾಮದ ನಿವೇಶನ ರೈತರು ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ. ಈ ಚಳುವಳಿ ನೆಲೆಯಿಲ್ಲದವರಿಗೆ ಒಂದು ನೆಲೆಯನ್ನು ಸಿಗುವ ಸಲುವಾಗಿ, ಆ ನೆಲೆಯನ್ನು ಒದಗಿಸುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರುವ ಚಳುವಳಿಯಾಗಿದೆ. ಈ ಚಳುವಳಿಗೆ ಎಲ್ಲ ಜನರು ಸಹಕರಿಸಬೇಕು ಮತ್ತು ಆ ನಿವೇಶನ ರೈತರ ಚಳುವಳಿಯನ್ನು ಬೆಂಬಲಿಸಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.